ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ರ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ರೂಪಾ ಅವರ ವರ್ಗಾವಣೆ ಬಗ್ಗೆ ಕೆಲವು ಮಾಧ್ಯಮದವರು ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸಿದಾಗ ಅವ್ರು ಏನು ಉತ್ತರ ಕೊಟ್ರು ಗೊತ್ತಾ? ಅದರ ಡೀಟೇಲ್ ಹೇಳ್ತೀನಿ ಕೇಳಿ. ಯಾಕೆ ಟ್ರಾನ್ಸ್ಫರ್ ಮಾಡಬಾರ್ದತ್ತ, ನಿಮ್ಗೆ ಹೇಳಿನೇ ಮಾಡ್ಬೇಕೇನ್ರಿ ಹೀಗಂತ ಕೇಳಿದ್ದು ಸಿದ್ದರಾಮಯ್ಯ ಅವರು. ಹೌದು, ಪರಪ್ಪನ ಅಗ್ರಹಾರ ಜಾಲಿನ ಗಲಾಟೆಯ ನಂತರ ಕಾರಾಗೃಹ ಡಿಐಜಿ ರೂಪಾ ಎತ್ತಂಗಡಿಯಾಗಿದೆ. ಇದೇ ನೆಪದಲ್ಲಿ ಇನ್ನೂ ಕೆಲವು ಹಿರಿಯ ಐಪಿಎಸ್ ಅಧಿಕಾರಿಗಳನ್ನು ಕೂಡ ಸರ್ಕಾರ ಟ್ರಾನ್ಸ್ಫರ್ ಮಾಡಿದೆ. ವಿಧಾನಸೌಧದಿಂದ ಹೊರಗೆ ಬರ್ತಾ ಇದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಈ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು. ಸರ್, ರೂಪಾ ಸೇರಿದಂತೆ ಕೆಲವು ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡಲಾಗಿದೆಯಲ್ಲ ಅಂತ. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಗೊತ್ತಾ? ಅದನ್ನ ಕೇಳ್ಬೇಕಂದ್ರೆ ನೀವು ವಿಡಿಯೋನೇ ನೋಡ್ಬೇಕು, ಹೇಗೆ ಆನ್ಸರ್ ಮಾಡ್ತಾರೆ ಅಂತ. ಸರ್, ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಅನ್ನ ಮೇಂಟೈನ್ ಮಾಡೋದು ಒಳ್ಳೆ ಕಾರ್ಯ ಆಗಿದೆ ಗವರ್ನಮೆಂಟ್ ಕಡೆಯಿಂದ. ಈಗ ಆಫೀಸರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದೀರಾ ರೂಪಾ ಅವರನ್ನು ಸೇರಿಸಿ, ಇದು ಅಲ್ಲಿನ ಸುವ್ಯವಸ್ಥೆ ಕಾಪಾಡೋದಕ್ಕೋಸ್ಕರ. ಆಡಳಿತದ ಹಿತದೃಷ್ಟಿಯಿಂದ ಅದು ಮಾಡಿರ್ತಕ್ಕಂಥದ್ದು, ಅದನ್ನೆಲ್ಲ ನೀವು ಎನಿವೇ. ಸಿದ್ದರಾಮಯ್ಯನವರು ಈ ಪ್ರಶ್ನೆ ಕೇಳಿದ ತಕ್ಷಣ ಎಷ್ಟು ಸಿಟ್ಟಾಗಿ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.